ಗ್ರೀನ್ ಬುಕ್ ಎಂಬುದು ಏನು ಗ್ರೀನ್ ಬುಕ್ ಎಂಬುದು ಏನು ಗ್ರೀನ್ ಬುಕ್ ಎಂಬುದು ಕರ್ನಲ್ ಗಡಾಫಿಯವರ ರಾಜಕೀಯ ಗ್ರಂಥವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಒ ಇದರ ಮುಖ್ಯ ಕಚೇರಿ ಇರುವುದು ಎಲ್ಲಿ ಡಬ್ಲ್ಯೂ ಎಚ್ಒದ ಮುಖ್ಯ ಕಚೇರಿ ಜಿನೇವಾದಲ್ಲಿ ಕಂಡುಬರುತ್ತದೆ ಏಡ್ ಇಂಡಿಯಾ ಕ್ಲಬ್ ಯಾರ ಸಲಹೆಯ ಮೇರೆಗೆ ಸ್ಥಾಪಿತವಾಯಿತು ಏಡ್ ಇಂಡಿಯಾ ಕ್ಲಬ್ ಇದು ವಿಶ್ವ ಬ್ಯಾಂಕ್ ಸಲಹೆಯ ಮೇರೆಗೆ ಸ್ಥಾಪಿತವಾಯಿತು ಶೀಶ್ ಮಹಲ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಶೀಶ್ ಮಹಲ್ ಟ್ರೋಪಿ ಕ್ರಿಕೆಟ್ಗೆ ಸಂಬಂಧಿಸಿದೆ ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಬಾರಾಮತಿ ಕ್ರೀಡಾಂಗಣ ಕಟಕ್ನಲ್ಲಿ ಇದೆ ಇದು ಸರಿಯಾಗಿದೆ ಹಾಗಾದರೆ ಕೀನನ್ ಕ್ರೀಡಾಂಗಣ ಎಲ್ಲಿದೆ ಕೀನನ್ ಕ್ರೀಡಾಂಗಣ ನವದೆಹಲಿ ತಪ್ಪು ಕೀನನ್ ಕ್ರೀಡಾಂಗಣ ಇರುವುದು ಜಮ್ಶೆಡ್ಪುರದಲ್ಲಿ ಮಯೂರ್ ಕ್ರೀಡಾಂಗಣ ಇರುವುದು ಎಲ್ಲಿ ಹೈದರಾಬಾದ್ ತಪ್ಪು ಮಯೂರ್ ಕ್ರೀಡಾಂಗಣ ಇರುವುದು ಬುರ್ಕುಂದದಲ್ಲಿ ಮಹಾಮಾನ್ಯ ಎಂದು ಈ ಕೆಳಗಿನ ಯಾರನ್ನು ಕರೆಯಲಾಗುತ್ತದೆ ಮಹಾಮಾನ್ಯ ಎಂದು ಪಂಡಿತ್ ಮದನ್ ಮೋಹನ್ ಮಾಳ್ವೀಯ ಅವರನ್ನು ಕರೆಯಲಾಗುತ್ತದೆ ಭಾರತದ ಅತಿ ಎತ್ತರದ ಮಹಾದ್ವಾರ ಅಥವಾ ಗೇಟ್ ವೇ ಯಾವುದು ಅತಿ ಎತ್ತರದ ಮಹಾದ್ವಾರ ಬುಲಂದರ್ವಾಜ ಎಲ್ಲಿದೆ ಫತೇಪುರ್ ಸಿಕ್ರಿಯಲ್ಲಿ ಕಂಡುಬರುವ ಬುಲಂದ್ ದರ್ವಾಜ ಭಾರತದ ಪ್ರಪ್ರಥಮ ಮೆಟ್ರೋ ರೈಲು ಪ್ರಾರಂಭವಾದದ್ದು ಎಲ್ಲಿ ಪ್ರಪ್ರಥಮ ಮೆಟ್ರೋ ರೈಲು ಕೋಲ್ಕತ್ತಾದಲ್ಲಿ ಪ್ರಾರಂಭವಾಯಿತು ಭಾರತದ ಪ್ರಥಮ ಮಹಿಳಾ ರಾಯಭಾರಿ ಯಾರು ಪ್ರಥಮ ಮಹಿಳಾ ರಾಯಭಾರಿ ವಿಜಯಲಕ್ಷ್ಮಿ ಪಂಡಿತ್ ಕೆಳಕಂಡ ಯಾವ ನದಿಯು ಪಕ್ಷಿಪಾದದ ಡೆಲ್ಟಾವನ್ನು ರೂಪಿಸಿದೆ ಪಕ್ಷಿಪಾದದ ಡೆಲ್ಟಾವನ್ನು ಬಿಸಿಪ್ಪಿ ನದಿ ಕೂಡಿಯಾಟ್ಟಂ ಇದು ಯಾವ ರಾಜ್ಯದ ಜಾನಪದ ಕಲೆ ಕೂಡಿಯಾಟ್ಟಂ ಕೇರಳ ರಾಜ್ಯದ ಜಾನಪದ ಕಲೆ ಜಲಾಗಾರ ಮತ್ತು ಶೂದ್ರ ತಪಸ್ವಿ ಇದು ಯಾರು ರಚಿಸಿದ ನಾಟಕ ಜಲಗಾರ ಮತ್ತು ಶೂದ್ರ ತಪಸ್ವಿ. ಕುವೆಂಪು ಅವರ ನಾಟಕ ಪ್ಲಾಸಿಕಲ್ಲಿ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿದ್ದವರು ಯಾರು ಕ್ಲಾಸಿ ಕಥನದಲ್ಲಿ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ರಾಬರ್ಟ್ ಕ್ಲೈವ್ ವಹಿಸಿದ್ದನು ಮೈಸೂರು ರಾಜ್ಯದ ಕೊನೆಯ ಅರಸ ಯಾರು ಮೈಸೂರು ರಾಜ್ಯದ ಕೊನೆಯ ಅರಸ ಜಯಚಾಮರಾಜ ಕ್ರಿಸ್ತಶಕ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಹೈದರಾಲಿಯನ್ನು ಸೋಲಿಸಿದ ಬ್ರಿಟಿಷ್ ಸೇನಾಧಿಕಾರಿ ಯಾರು ಸರ್ ಹೈರ್ಕೋಟ್ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಶಾಸನ ಯಾವುದು ರೆಗ್ಯುಲೇಟಿಂಗ್ ಶಾಸನ ಅಮೆರಿಕಾದ ಮಿಸ್ಸಿಸಿಪ್ಪಿ ನದಿಯು ಯಾವ ಕೊಲ್ಲಿಗೆ ಸೇರುತ್ತದೆ ಮಿಸಿಸಿಪ್ಪಿ ನದಿ ಮೆಕ್ಸಿಕೋ ಕೊಲ್ಲಿಗೆ ಸೇರುತ್ತದೆ ಸಮಭಾಜಕ ವೃತ್ತದ ಬಳಿ ಈಶಾನ್ಯ ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು ಸಂಧಿಸುವುದಕ್ಕೆ ಏನೆಂದು ಕರೆಯುತ್ತಾರೆ ಸಮಭಾಜಕ ವೃತ್ತದ ಬಳಿ ಈಶಾನ್ಯ ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು ಸಂಧಿಸುವುದಕ್ಕೆ ಡೋಲ್ಡ್ರಮ್ಸ್ ಎಂದು ಕರೆಯುತ್ತಾರೆ ಅಸ್ಸಾಂ ಮೇಘಾಲಯ ಮತ್ತು ಅಂಡಮಾನ್ ನಿಕೋಬರ್ ದ್ವೀಪಗಳಲ್ಲಿ ಈ ಕೆಳಗಿನ ಯಾವ ಸಸ್ಯವರ್ಗ ಕಂಡುಬರುತ್ತದೆ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಕಾಡುಗಳು ಬೆಳೆ ಬೆಳೆಯುವುದರ ಜೊತೆಗೆ ಪಶುಸಂಗೋಪನೆ ಮಾಡುವುದನ್ನು ಏನೆಂದು ಕರೆಯುತ್ತಾರೆ ಮಿಶ್ರ ಬೇಸಾಯ ಎಂದು ಕರೆಯುತ್ತಾರೆ ಸಂವಿಧಾನದ ಯಾವ ವಿಧಿಯನ್ನುವಯ ಹಣಕಾಸು ಆಯೋಗವನ್ನು ರಚಿಸಲಾಗುತ್ತದೆ ಇನ್ನೂರ ಎಂಬತ್ತನೇ ವಿಧಿಯನ್ವಯ ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದ ಎಷ್ಟು ಅವಧಿಯ ಒಳಗೆ ಭರ್ತಿ ಮಾಡಬೇಕು ರಾಷ್ಟ್ರಪತಿಗಳ ಹುದ್ದೆಯನ್ನು ಖಾಲಿಯಾದ ಆರು ತಿಂಗಳ ಒಳಗೆ ಭರ್ತಿ ಮಾಡಬೇಕು ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದವರು ಯಾರು ಆಚಾರ್ಯ ಕೃಪಾಲಾನಿ ರಕ್ಷಣಾ ಪಡೆಗಳ ದಂಡನಾಯಕರುಗಳನ್ನು ನೇಮಿಸುವ ಅಧಿಕಾರವನ್ನು ಹೊಂದಿರುವವರು ಯಾರು ರಾಷ್ಟ್ರಪತಿಗಳು ಸಂವಿಧಾನದ ಭಾಗ ಒಂಬತ್ತು ಒಳಗೊಂಡಿರುವುದು ಏನನ್ನು ಒಂಬತ್ತನೇ ಭಾಗ ಪಂಚಾಯತ್ ಸಂಸ್ಥೆಗಳಿಗೆ ಸಂಬಂಧಿಸಿದೆ ಔರಂಗಾಬಾದ್ನಲ್ಲಿರುವ ಬಿಬಿ ಕಾ ಮಕ್ಬಾರನ್ನು ನಿರ್ಮಿಸಿದವರು ಯಾರು ಅಜಮ್ ಶಾ ನಿಜಾಮ್ ಶಾ ಒಂದನೇ ಬಹದ್ದೂರ್ ಎರಡನೇ ಆಲಂಗೀರ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು